ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ WTO ಸರಣಿಯ ಮೊದಲನೇ ಸಂಚಿಕೆಗೆ ಸ್ವಾಗತ. ಈ ಸರಣಿಯ ಮುಖಾಂತರ WTO ಅಂದರೆ ವಿಶ್ವ ವ್ಯಾಪಾರ ಸಂಸ್ಥೆಯ ಹಿನ್ನೆಲೆಯಿಂದ ಹಿಡಿದು ಅದರ ಪ್ರಿನ್ಸಿಪಲ್ಸ್, ಅದರೆಡೆಗಿನ ಎಲ್ಲ ಒಪ್ಪಂದಗಳು, ಅದರ ಇಂದಿನ ಸಮಸ್ಯೆಗಳು, ಕಳವಳಗಳು, ಎಲ್ಲ ವಿಷಯಗಳ ಬಗ್ಗೆ ನಾವು ಸಂಚಿಕೆಗಳ ರೂಪದಲ್ಲಿ ಅಧ್ಯಯನ ಮಾಡೋಣ. ಇವತ್ತಿನ ಈ ಮೊದಲನೇ ಸಂಚಿಕೆಯಲ್ಲಿ ಗ್ಯಾಟ್ ಒಪ್ಪಂದದಿಂದ ವಿಶ್ವ ವ್ಯಾಪಾರ ಸಂಸ್ಥೆ ಹೇಗೆ ಹೊರಹೊಮ್ಮಿತು ಅನ್ನುವಂಥ ಒಂದು ಹಿನ್ನೆಲೆಯನ್ನು ನೋಡೋಣ. ಇಡೀ WTO ಅನ್ನೋ ಟಾಪಿಕ್ಕು ಒಂದು ವಿಷಯದ ಸುತ್ತ ಸುತ್ತುವರೆದಿದೆ. ಆ ವಿಷಯ ಏನು ಅಂತಂದರೆ ಇಂಟರ್ನ್ಯಾಷನಲ್ ಟ್ರೇಡ್, ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ. ಈ ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನೋದು ದೇಶಗಳ ನಡುವೆ ನಡೆಯುವಂಥ ವ್ಯಾಪಾರ. ಇಂಥ ವ್ಯಾಪಾರ ನಮಗೆ ಅನಾದಿ ಕಾಲದಿಂದನೂ ನಡೀತಾ ಬಂದಿದೆ. ಆದರೆ 20ನೇ ಶತಮಾನದಲ್ಲಿ, ಅದರಲ್ಲೂ WWII ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವು ದೇಶಗಳು ತಮ್ಮ ವಿರೋಧಿ ದೇಶಗಳಿಂದ ಬರ್ತಾ ಇದ್ದಂಥ ಸರಕುಗಳು ಏನಿದ್ದಾವೆ ಅವುಗಳ ಮೇಲೆ ಸುಂಕವನ್ನು ಏರಿಸಲಿಕ್ಕೆ ಶುರು ಮಾಡ್ತವೆ. ಈ ರೀತಿ ಸುಂಕವನ್ನು ಏರಿಸಿದಾಗ ಏನಾಗುತ್ತೆ ಅಂದರೆ, ಕಂಟ್ರಿ ಬಿಯಿಂದ ಕಂಟ್ರಿ ಎಗೆ ಬರ್ತಾ ಇದ್ದಂಥ ಸರಕುಗಳ ಬೆಲೆ ಅನ್ನೋದು ಜಾಸ್ತಿ ಆಗುತ್ತೆ. ಇದರಿಂದಾಗಿ ಕಂಟ್ರಿ ಎಯ ಮಾರುಕಟ್ಟೆಯಲ್ಲಿ ಕಂಟ್ರಿ ಬಿಯ ಸರಕುಗಳು ನೆಲೆ ನಿಲ್ಲಲಿಕ್ಕೆ ಆಗೋದಿಲ್ಲ ಮತ್ತು ಮಾರಾಟ ಕೂಡ ಆಗೋದಿಲ್ಲ. ಇದರಿಂದಾಗಿ ಕಂಟ್ರಿ ಬಿಯ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಅನ್ನೋದು ಬೀಳಲಿಕ್ಕೆ ಶುರುವಾಗುತ್ತೆ. ಈ ರೀತಿಯಾಗಿ ನೇರವಾಗಿ ಯುದ್ಧವನ್ನೇ ಮಾಡದೆ ಕೇವಲ ಸುಂಕವನ್ನು ಬಳಸಿಕೊಂಡು ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕೆಳಗಿಳಿಸುವಂಥ ಕೆಲಸವನ್ನು ಆ ಸಮಯದಲ್ಲಿ ಕೆಲವು ದೇಶಗಳು ಮಾಡ್ತವೆ. ಈ ಕಾರಣದಿಂದಾಗಿ ನಮ್ಮಲ್ಲಿರುವಂಥ ಇಂಟರ್ನ್ಯಾಷನಲ್ ಟ್ರೇಡ್, ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಒಂದು ಕಾನೂನುಬದ್ಧವಾಗಿ ಮಾಡಬೇಕು. ಇದನ್ನು ಒಬ್ಬರ ವಿರುದ್ಧವಾಗಿ ಒಬ್ಬರು ಬಳಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಯಾವುದಾದರೂ ಒಂದು ಒಪ್ಪಂದಕ್ಕೆ ಬರಬೇಕು ಅಂತ ಎಲ್ಲ ಕಂಟ್ರಿಗಳು ನಿರ್ಧಾರವನ್ನು ಮಾಡ್ತವೆ. ಇದೇ ಹಿನ್ನೆಲೆಯಲ್ಲಿ ಎಲ್ಲ ಪ್ರಮುಖ ದೇಶಗಳು 1944ರಲ್ಲಿ ಅಮೆರಿಕಾದ ಬ್ರಿಟನ್ ವುಡ್ಸ್ ಅನ್ನುವಂಥ ಒಂದು ಸ್ಥಳದಲ್ಲಿ ಸೇರ್ತವೆ. ಅಲ್ಲಿ ನಡೆದಂಥ ಕಾನ್ಫರೆನ್ಸ್ ಹೆಸರು ಬಂದು ಯುನೈಟೆಡ್ ನೇಷನ್ಸ್ ಮಾನಿಟರಿ ಆ್ಯಂಡ್ ಫಿನಾನ್ಷಿಯಲ್ ಕಾನ್ಫರೆನ್ಸ್ ಅಂತ. ಈ ಕಾನ್ಫರೆನ್ಸ್ ಅಡಿಯಲ್ಲಿ 3 ಸಂಸ್ಥೆಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಈ 3 ಸಂಸ್ಥೆಗಳು ಯಾವ್ಯಾವು ಅಂತಂದರೆ, ಮೊದಲನೆಯದು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ. ಎರಡನೆಯದು IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಮೂರನೆಯದು ಬಂದು ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಅಂತ. ಈ 3ರಲ್ಲಿ IBRD ವರ್ಲ್ಡ್ ಬ್ಯಾಂಕ್ ಅನ್ನೋ ಹೆಸರನ್ನು ತಗೊಂಡು IMF ಜೊತೆಗೆ ಅಸ್ತಿತ್ವಕ್ಕೆ ಬಂದು ಬಿಡುತ್ತೆ. ಆದರೆ ITO ಅನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಮೆರಿಕ ಯಾವುದೋ ಒಂದು ಕಾರಣವನ್ನು ಕೊಟ್ಟು ಹಿಂದೇಟು ಆಗ್ತಾ ಇರುತ್ತೆ. ಆದ್ದರಿಂದ ITO ಇಂಪ್ಲಿಮೆಂಟೇಷನ್ ಆಗೋದು ದಿನೇ ದಿನೇ ಡಿಲೇ ಆಗ್ತಾನೇ ಇರುತ್ತೆ. ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನೋದು ರೆಗ್ಯುಲೇಷನ್ಗೆ ಬರೋದೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಟ್ಲೀಸ್ಟ್ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನಾದರೂ ತರಬೇಕು ಅಂತ ಹೇಳಿ 1947ರಲ್ಲಿ ಜಿನೇವಾ ಕಾನ್ಫರೆನ್ಸನ್ನು ಮಾಡಲಾಯಿತು. ಈ ಜಿನೇವಾ ಕಾನ್ಫರೆನ್ಸ್ ಅಡಿಯಲ್ಲಿ ಗ್ಯಾಟ್ ಎನ್ನುವಂಥ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಗ್ಯಾಟ್ ಅಂತಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಆ್ಯಂಡ್ ಟ್ರೇಡ್ ಅಂತ. ಈ ಗ್ಯಾಟ್ದು ಉದ್ದೇಶ ಒಂದೇ ಆಗಿತ್ತು, ಅದೇನು ಅಂತಂದರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮುಕ್ತವಾಗಿಸೋದು. ಯಾವ ರೀತಿ ಮುಕ್ತವಾಗಿಸೋದು ಅಂತಂದರೆ, ದೇಶಗಳ ನಡುವೆ ಇರುವಂಥ ಸುಂಕ ಮತ್ತು ಸುಂಕೇತರ ಬ್ಯಾರಿಯರ್ಸ್ ಅಂತ ಏನಿರ್ತವೆ, ಅಡೆತಡೆಗಳು, ಈ ಅಡೆತಡೆಗಳನ್ನು ಕಡಿಮೆ ಮಾಡೋದ್ರ ಮೂಲಕ. ಈ ಗ್ಯಾಟ್ ಅನ್ನೋದು ಒಂದು ಟೆಂಪರರಿ ಅಗ್ರಿಮೆಂಟ್ ಮಾತ್ರನೇ ಆಗಿತ್ತು. ಇದು ಯಾವುದೇ ರೀತಿಯ ಸಂಸ್ಥೆಯ ರೂಪವನ್ನು ಪಡೆದಿರಲಿಲ್ಲ. ಈ ಗ್ಯಾಟ್ ಒಪ್ಪಂದ ಕೇವಲ ಸರಕುಗಳ ಮೇಲಿನ ಸುಂಕವನ್ನು ಕಡಿಮೆ ಮಾಡಲಿಕ್ಕೆ ಮಾತ್ರ ಕೆಲಸವನ್ನು ಮಾಡಬೇಕಿತ್ತು. ಇದರ ಕಾರ್ಯವಲಯದಲ್ಲಿ ಅಗ್ರಿಕಲ್ಚರಲ್ ಗೂಡ್ಸ್ ಆಗಲಿ, ಟೆಕ್ಸ್ಟೈಲ್ಸ್ ಆಗಲಿ ಬರ್ತಾ ಇರಲಿಲ್ಲ. ಜೊತೆಗೆ ಗ್ಯಾಟ್ ಅಡಿಯಲ್ಲಿ ಒಂದು ಸ್ಪೆಷಲ್ ಪ್ರೋಟೋಕಾಲ್ ಇತ್ತು. ಅದ್ಯಾವುದು ಅಂದರೆ ಪ್ರೋಟೋಕಾಲ್ ಫಾರ್ ಪ್ರಾವಿಷನಲ್ ಅಪ್ಲಿಕೇಶನ್ ಅಂತ. ಈ ಪ್ರೋಟೋಕಾಲ್ ಯಾವ ರೀತಿ ಕೆಲಸ ಮಾಡ್ತಿತ್ತು ಅಂತಂದರೆ, ನಮ್ಮ ಗ್ಯಾಟ್ ಅಡಿಯಲ್ಲಿ ಸಾಕಷ್ಟು ಪ್ರಾವಿಷನ್ಸ್ಗಳು ಇರ್ತಿದ್ವು. ಆದರೆ ಒಂದು ದೇಶ ತನಗೆ ಯಾವ ಯಾವ ಪ್ರಾವಿಷನ್ಸ್ ಬೇಕಾಗಿದೆಯೋ ಅಥವಾ ಯಾವ ಯಾವ ಪ್ರಾವಿಷನ್ಸ್ ತನ್ನ ದೇಶಕ್ಕೆ, ತನ್ನ ಪಾಲಿಸಿಗೆ, ತನ್ನ ಕಾನೂನಿಗೆ ಸರಿ ಹೊಂದುತ್ತವೋ ಆ ಪ್ರಾವಿಷನ್ಸನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡುವಂಥ ಅವಕಾಶವನ್ನು ಈ ಪ್ರೋಟೋಕಾಲ್ ಕೊಡ್ತಾ ಇತ್ತು. ಅಂದರೆ ಯಾವ ಯಾವ ಪ್ರಾವಿಷನ್ಸ್ ತನಗೆ ಇಷ್ಟ ಇಲ್ಲವೋ ಆ ಪ್ರಾವಿಷನ್ಸನ್ನು ಇಂಪ್ಲಿಮೆಂಟ್ ಮಾಡದೆ ಯಾವ ಯಾವ ಪ್ರಾವಿಷನ್ಸ್ ತನಗೆ ಸರಿ ಹೊಂದುತ್ತೋ ಅವುಗಳನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡುವಂಥ ಬಲ ಈ ದೇಶಕ್ಕೆ ಇತ್ತು. ಈ ರೀತಿಯಾದಂಥ ಪ್ರಾವಿಷನ್ಸು ನಮ್ಮ ಗ್ಯಾಟ್ ಅಡಿಯಲ್ಲಿ ಇತ್ತಲ್ಲ, ಅದನ್ನು ನಾವು ಗ್ರ್ಯಾಂಡ್ ಫಾದರ್ಸ್ ರೈಟ್ ಅಂತ ಕರೆದ್ವಿ. ಇದು ನಮ್ಮ ಗ್ಯಾಟಲ್ಲಿ ಇದ್ದಂಥ ಒನ್ ಆಫ್ ದಿ ವೀಕ್ನೆಸಸ್ ಅಂತ ಕೂಡ ಹೇಳ್ತಾರೆ. ಈ ಎಲ್ಲ ಲಿಮಿಟೇಷನ್ಸ್ಗಳು ಇದ್ದರೂ ಕೂಡ ಗ್ಯಾಟ್ ಒಪ್ಪಂದ ಸಾಕಷ್ಟು ರೌಂಡ್ಸ್ ಆಫ್ ಟಾಕ್ಸನ್ನು ತೊಗೊಂಡು ಬರುತ್ತೆ. ಅಂತಂದರೆ ಮಾತುಕತೆಗಳನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಈ ಮಾತುಕತೆಗಳ ಮೂಲಕ ಟ್ಯಾರಿಫ್ ರಿಡಕ್ಷನ್ಗೋಸ್ಕರ ಕೆಲಸವನ್ನು ಮಾಡುತ್ತೆ. ಆದರೆ 1970ರ ನಂತರ ಟ್ಯಾರಿಫ್ ಬ್ಯಾರಿಯರ್ಸ್ಗಿಂತನೂ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅನ್ನೋವು ಜಾಸ್ತಿ ಆಗ್ತವೆ.
ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತಂದರೆ ಟ್ಯಾರಿಫನ್ನು ಬಳಸದೆಯೇ ಒಂದು ಸರಕು ತನ್ನ ಮಾರ್ಕೆಟನ್ನು ಆಕ್ಸೆಸ್ ಮಾಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸರಕನ್ನು ತಗೊಳ್ಳೋಣ, ಅದು ಕಂಟ್ರಿ ಎಗೆ ಬರಬೇಕು ಅಂತಂದರೆ ಕಂಟ್ರಿ ಎ ಹೇಳುತ್ತೆ ಈ ಸರಕು ಯಾವುದೇ ಕಾರಣಕ್ಕೂ ಚೈಲ್ಡ್ ಲೇಬರನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿರೋದು ಆಗಿರಬಾರ್ದು. ಜೊತೆಗೆ ಈ ಸರಕನ್ನು ಉತ್ಪಾದನೆ ಮಾಡಿರೋದರಿಂದ ಯಾವುದೇ ಕಾರಣಕ್ಕೂ ಪರಿಸರಕ್ಕೆ ಮಾಲಿನ್ಯ ಆಗಿರಬಾರ್ದು. ಈ ರೀತಿಯಾದಂಥ ಕಂಡೀಷನ್ಸನ್ನು ಹಾಕೋದರ ಮೂಲಕ ಈ ಸರಕು ತನ್ನ ಮಾರುಕಟ್ಟೆಗೆ ಎಂಟ್ರಿ ಆಗೋದನ್ನು ತಡೆಯುವ ಒಂದು ರೀತಿ ಏನಿದೆ ಇದನ್ನು ನಾವು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಕರಿಬೋದು. ಈ ರೀತಿಯಾದಂಥ ನಾನ್ ಟ್ಯಾರಿಫ್ ಬ್ಯಾರಿಯರ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಜೊತೆಗೆ ಹೊಸ ಹೊಸ ರೂಲ್ಗಳು ಬರ್ತವೆ, ಸೇವೆ ಅನ್ನುವಂಥ ಒಂದು ವಲಯ ಕೂಡ ಆ್ಯಡ್ ಆಗುತ್ತೆ ಇಲ್ಲಿ. ಜೊತೆಗೆ ನಮಗೆ ಇಲ್ಲಿವರೆಗೂ ಅಗ್ರಿಕಲ್ಚರ್ ಮತ್ತು ಟೆಕ್ಸ್ಟೈಲ್ ಹೊರಗೆ ಇದ್ದಿದ್ದು ಕೂಡ ನಮ್ಮ ವಿಶ್ವ ವ್ಯಾಪಾರಕ್ಕೆ ಹೊಡೆತವನ್ನು ಕೊಡಲಿಕ್ಕೆ ಶುರು ಮಾಡಿರುತ್ತೆ. ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಉರುಗ್ವೆ ರೌಂಡ್ ಆಫ್ ಟಾಕ್ಸಲ್ಲಿ ಎತ್ಕೊಳ್ತಾರೆ. ಈ ಉರುಗ್ವೆ ರೌಂಡ್ ಆಫ್ ಟಾಕ್ಸಲ್ಲಿ ನಾವು ಕೇವಲ ಒಂದು ತಾತ್ಕಾಲಿಕ ವ್ಯವಸ್ಥೆ ಆಗಿರುವಂಥ ಗ್ಯಾಟ್ ಅನ್ನುವಂಥ ಒಪ್ಪಂದವನ್ನು ಇಟ್ಕೊಂಡು ವಿಶ್ವ ವ್ಯಾಪಾರವನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಬ್ರಿಟನ್ವುಡ್ ಕಾನ್ಫರೆನ್ಸಲ್ಲಿ ಏನು ಆಲೋಚನೆಯನ್ನು ಮಾಡಿದ್ವಿ, ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನನ್ನು ತರಬೇಕು ಅಂತ, ಆ ಒಂದು ಸಂಸ್ಥೆಯನ್ನು ನಾವೀಗ ತರಬೇಕು ಅನ್ನೋ ಆಲೋಚನೆ ಬರುತ್ತೆ. ಯಾಕೆ ಈ WTO ಅನ್ನೋದು ಬೇಕೇ ಬೇಕು ಅಂತ ಇವರಿಗೆ ಅನ್ನಿಸ್ತು ಅಂತಂದರೆ, ಮೊದಲನೇ ಕಾರಣ ನಾವೀಗಾಗಲೇ ನೋಡಿರೋ ಹಾಗೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅನ್ನೋದು ಜಾಸ್ತಿ ಆಗಿರೋದು. ಅದರ ಜೊತೆಗೆ ಅಭಿವೃದ್ಧಿ ಹೊಂದಿರುವಂಥ ದೇಶಗಳು ಈಗ ಸೇವಾ ವಲಯಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾವೆ. ಸೇವಾ ವಲಯ ಅನ್ನೋದು ಈ ಅಭಿವೃದ್ಧಿ ಹೊಂದಿರುವಂಥ ದೇಶಗಳ ಒಂದು ಬಲವಾಗಿ ಪರಿಣಮಿಸಿದೆ. ಆದ್ದರಿಂದ ವಿಶ್ವ ವ್ಯಾಪಾರದಲ್ಲಿ ಸೇವಾ ವಲಯವನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ಆಲೋಚನೆ ಈ ದೇಶಗಳಿಗೆ ಬಂದಿರುತ್ತೆ. ಅದರ ಜೊತೆಗೆ ಅಗ್ರಿಕಲ್ಚರ್ ಮತ್ತು ಟೆಕ್ಸ್ಟೈಲ್ ಅನ್ನು ಕೂಡ ನಾವು ವಿಶ್ವ ವ್ಯಾಪಾರದ ನಿಯಂತ್ರಣದ ಅಂಡರಲ್ಲಿ ತರಬೇಕು ಅನ್ನೋ ಆಲೋಚನೆ ಕೂಡ ಬರುತ್ತೆ. ಈ ಎಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ವ್ಯಾಪಾರ ಸಂಸ್ಥೆಯನ್ನು ತರಬೇಕು ಅಂತ ಇಲ್ಲಿ ಇವರು ನಿರ್ಧಾರವನ್ನು ಕೈಗೊಳ್ತಾರೆ. ಈ ಉರುಗ್ವೆ ರೌಂಡ್ ಆಫ್ ಟಾಕ್ಸ್ ಅಂಡರಲ್ಲೇ 1994 ಮರಕೇಶ್ ಒಪ್ಪಂದಕ್ಕೆ ಸಹಿಯನ್ನು ಮಾಡ್ತಾರೆ. ಈ ಮರಕೇಶ್ ಒಪ್ಪಂದದ ಅಡಿಯಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನೋದು ಅಸ್ತಿತ್ವಕ್ಕೆ ಬರುತ್ತೆ. ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ 1995 January 1 ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ. ಇದರ ಅಡಿಯಲ್ಲಿ 128 ದೇಶಗಳು ಸೇರಿಕೊಳ್ತವೆ. ಈ ರೀತಿಯಾಗಿ ನಾವು ಒಂದು ತಾತ್ಕಾಲಿಕ ವ್ಯವಸ್ಥೆ ಆಗಿದ್ದಂಥ ಗ್ಯಾಟ್ ಎನ್ನುವಂಥ ಒಪ್ಪಂದದಿಂದ WTO ಅನ್ನುವಂಥ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ವರೆಗೂ ನಡ್ಕೊಂಡು ಬಂದ್ವಿ. ಗ್ಯಾಟ್ ಅನ್ನೋದು 1948 ಕೆಲಸ ಮಾಡಲಿಕ್ಕೆ ಶುರು ಮಾಡಿತು. ಅದೇ WTO ಅನ್ನೋದು 1995 ಅಸ್ತಿತ್ವಕ್ಕೆ ಬಂತು. ಈ 4-5 ದಶಕಗಳವರೆಗೆ ಗ್ಯಾಟ್ ಅನ್ನುವಂಥ ಒಂದು ತಾತ್ಕಾಲಿಕ ಒಪ್ಪಂದವೇ ನಮ್ಮ ವಿಶ್ವ ವ್ಯಾಪಾರವನ್ನು ನಿಯಂತ್ರಣ ಮಾಡ್ತಾ ಇತ್ತು. ಆ ಕಾರಣದಿಂದಾಗಿ ನಮ್ಮ ಗ್ಯಾಟ್ ಒಪ್ಪಂದಕ್ಕೂ ನಂತರ ಬಂದಂಥ WTO ಅನ್ನುವಂಥ ಒಂದು ಆರ್ಗನೈಸೇಷನ್ಗೂ ಇರುವಂಥ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೆಯದಾಗಿ ಗ್ಯಾಟ್ ಅನ್ನೋದು ಕೇವಲ ಒಂದು ಒಪ್ಪಂದ ಮಾತ್ರ ಆಗಿತ್ತು, ಅದರಲ್ಲೂ ಇದೊಂದು ತಾತ್ಕಾಲಿಕ ಒಪ್ಪಂದ ಆಗಿತ್ತು. ಆದರೆ WTO ಅನ್ನೋದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ, ಅದರಲ್ಲೂ 128 ದೇಶಗಳ ಸಪೋರ್ಟನ್ನು ಪಡೆದಿರುವಂಥ ಒಂದು ಸಂಸ್ಥೆ ಆಗಿದೆ. ಇದರ ಜೊತೆಗೆ ಗ್ಯಾಟ್ ಅಂಡರಲ್ಲಿ ಒಂದು ಸ್ಪೆಷಲ್ ಪ್ರೋಟೋಕಾಲ್ ಇತ್ತು. ಅದೇನು ಅಂದರೆ ಗ್ಯಾಟ್ ಒಳಗಿರುವಂಥ ಕೆಲವೊಂದು ಪ್ರೊವಿಷನ್ಸನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡುವಂಥ ಶಕ್ತಿ ದೇಶಗಳಿಗೆ ಇತ್ತು. ಆದರೆ WTO ಅಡಿಯಲ್ಲಿ ಈ ರೀತಿಯಾದಂಥ ಗ್ರ್ಯಾಂಡ್ ಫಾದರ್ಸ್ ರೈಟ್ ಅನ್ನೋದು ಇಲ್ಲ. ಕಂಪ್ಲೀಟ್ WTO ಒಪ್ಪಂದವನ್ನು ಎಲ್ಲ ದೇಶಗಳು ಇಂಪ್ಲಿಮೆಂಟ್ ಮಾಡಲೇಬೇಕಾಗಿದೆ. ಇದು ನಮಗೆ ಎರಡನೇ ವ್ಯತ್ಯಾಸ. ಮೂರನೇ ವ್ಯತ್ಯಾಸ ಅಂತಂದರೆ ಗ್ಯಾಟ್ ಅಡಿಯಲ್ಲಿ ಕೇವಲ ಸರಕುಗಳು ಮಾತ್ರ ಬರ್ತಾ ಇದ್ವು, ಆದರೆ WTO ಅಡಿಯಲ್ಲಿ ಸರಕುಗಳು, ಸೇವೆಗಳು, ಟ್ಯಾರಿಫ್ ಬ್ಯಾರಿಯರ್, ನಾನ್ ಟ್ಯಾರಿಫ್ ಬ್ಯಾರಿಯರ್, IPR ಮತ್ತು ಎಲ್ಲ ಅಂಶಗಳು ಬರ್ತವೆ. ಇವತ್ತು ನಮ್ಮ ವಿಶ್ವ ವ್ಯಾಪಾರವನ್ನು ನಿಯಂತ್ರಣ ಮಾಡ್ತಿರುವಂಥ ಎಲ್ಲ ಅಂಶಗಳು ನಮ್ಮ WTO ಅಡಿಯಲ್ಲಿ ಬರ್ತವೆ. ಇದು ನಮಗೆ ಗ್ಯಾಟ್ ಮತ್ತು WTO ನಡುವೆ ಇರುವಂಥ ಪ್ರಮುಖ ವ್ಯತ್ಯಾಸಗಳು. ನಾವು ಇಲ್ಲಿಯವರೆಗೂ ಗ್ಯಾಟ್ ಒಪ್ಪಂದದಿಂದ WTO ಅನ್ನೋದು ಹೇಗಾಯಿತು ಅನ್ನುವಂಥ ಹಿನ್ನೆಲೆಯನ್ನು ನೋಡಿದ್ವಿ. ಇದೇ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನೋಡೋದಾದರೆ, ಬ್ರಿಟನ್ ವುಡ್ಸ್ ಕಾನ್ಫರೆನ್ಸನ್ನು ಮೂಲವಾಗಿ ಇಟ್ಟುಕೊಂಡಿರುವಂಥ ಸಂಸ್ಥೆಗಳು ಯಾವ್ಯಾವು ಅಂತ ಈ ಪ್ರಶ್ನೆ ಇದೆ. ನಂತರ ಇಲ್ಲಿರುವಂಥ ಯಾವ ಕಾನ್ಫರೆನ್ಸಿಂದ WTO ಅನ್ನೋದು ಅಸ್ತಿತ್ವಕ್ಕೆ ಬಂತು ಅನ್ನುವಂಥ ಪ್ರಶ್ನೆ ಇದೆ. ನಂತರ ಇಲ್ಲಿ ಗ್ಯಾಟ್ ಒಪ್ಪಂದದ ಅಡಿಯಲ್ಲಿ ಯಾವ ಯಾವ ಅಂಶಗಳು ಬರ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ಕ್ವೆಶನ್ ಇದೆ. ಈ ಮೂರು ಕ್ವೆಶನ್ಗಳಿಗೆ ಆನ್ಸರನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಇವುಗಳಿಗೆ ಉತ್ತರವನ್ನು ನಾವು ನೆಕ್ಸ್ಟ್ ಸಂಚಿಕೆಯನ್ನು ತರ್ತೀವಲ್ಲ ಅದರಲ್ಲಿ ಡಿಸ್ಕಷನನ್ನು ಮಾಡೋಣ. ಇಷ್ಟು ನಮಗೆ ಮೊದಲನೇ ಸಂಚಿಕೆಯಲ್ಲಿ ಗ್ಯಾಟಿಂದ WTO ಹೇಗೆ ಆಯಿತು ಅಂತ ನೋಡಿದ್ದಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.